हाय फ्रेंड्स, वेलकम बैक माय चैनल। नान अर्चना कोरी इवत्तिन टॉपिक गर्भिणियरु गमनिसलेबेकाद अंशगळन्नु तिळिसिकोडुत्तिद्देने। टॉपिक स्टार्ट माडोकिंत मुंचे सब्सक्राइब आगि पक्कदल्लिरो बेल ऐकॉन न क्लिक माडि। 3 निमिष वीडियो न वाच माडि आमेले सब्सक्राइब आगि। इवाग 13 उपयुक्त माहितिगळन्नु गर्भिणियरिगागि नोडोण बन्नि। ಮಾಹಿತಿ 1. ಗರ್ಭಿಣಿಯರು ಮೊದಲು ತಮ್ಮ ಆರೋಗ್ಯದ ಕಡೆಗೆ ಗಮನ ಕೊಡಬೇಕು. 4 ಲೋಟದಷ್ಟು ಹಾಲು ಕಡ್ಡಾಯವಾಗಿ, 2 ಬಗೆಯ ಹಣ್ಣುಗಳು, 2-3 ನಮೂನೆಯ ಹಸಿ ತರಕಾರಿಗಳನ್ನು, ಚಪಾತಿ, ರೋಟಿ ಇವುಗಳನ್ನು ಹಿತಮಿತವಾಗಿ ಸೇವಿಸಬೇಕು. ಮಾಹಿತಿ 2. ಹೋಟೆಲ್ ತಿಂಡಿ ತಿನ್ನದಿರಿ. ಕಳಪೆಯಾದ ಆಹಾರ ಸೇವನೆ ಒಳ್ಳೆಯದಲ್ಲ. ಆಹಾರದಲ್ಲಿ ಉಪ್ಪು ಖಾರದ ಬಳಕೆ ಮಿತವಾಗಿರಲಿ. ಮನೆಯಲ್ಲೇ ಮಾಡಿದ ತಿಂಡಿ ತಾಜಾ ಹಾಗೂ ಶುಚಿಯಾಗಿರಲಿ ಮತ್ತು ತಾಜಾ ಹಣ್ಣುಗಳನ್ನು ಸೇವಿಸಬೇಕು. ಮಾಹಿತಿ 3. ಸಾಮಾನ್ಯವಾಗಿ ಗರ್ಭಿಣಿಯರಿಗೆ ತಲೆ ಸುತ್ತಿ ವಾಂತಿಯಾಗುತ್ತದೆ. ಹೀಗಾಗುವುದು ಅನಾರೋಗ್ಯದ ಲಕ್ಷಣವಲ್ಲ. ಇದು ತಾಯಿ ಮಗುವನ್ನು ಆರೋಗ್ಯವಾಗಿರಿಸಲು ಪ್ರಕೃತಿ ಕೈಗೊಂಡಿರುವ ಕ್ರಮಗಳಲ್ಲೊಂದು ಎಂದು ಭಾವಿಸಿರಿ. ಮಾಹಿತಿ 4. ವಿಶೇಷವಾಗಿ ಗರ್ಭಿಣಿಯರಿಗೆ ಹೊಟ್ಟೆಯ ಮೇಲೆ ಬಿಳಿಯ ಪಟ್ಟಿಯಂತೆ ಮೂಡಿದ ಕಲೆಗಳು ಉಳಿಯುತ್ತವೆ. ಅಗತ್ಯಕ್ಕಿಂತ ಹೆಚ್ಚಾಗಿ ಸ್ನಾಯು ಹೊಟ್ಟೆ ಪದರು ಉಬ್ಬುವುದರಿಂದ ಈ ಕಲೆಗಳು ಉಂಟಾಗುತ್ತವೆ. ಅದರ ನಿವಾರಣೆಗೆಂದು ರಾಸಾಯನಿಕವಾದ ಯಾವುದೇ ಮುಲಾಮು ಕ್ರೀಮು ಬಳಸದಿರಿ. ಮಾಹಿತಿ 5. ಹೊಟ್ಟೆಯ ಮೇಲೆ ಮೂಡಿದ ಗೆರೆಗಳು ಒಮ್ಮೊಮ್ಮೆ ತುರಿಕೆಯಿಂದ ಕೂಡಿರುತ್ತದೆ. ಅದಕ್ಕಾಗಿ ಉಗುರಿನಿಂದ ಕೆರೆಯದಿರಿ. ಅದರಿಂದ ನಂಜಾಗುವುದು ಅಲ್ಲದೆ ಆ ಕಲೆಗಳು ಇನ್ನಷ್ಟು ಹೆಚ್ಚುವವು. ಮಾಹಿತಿ 6. ಶಿಶುವು ರೂಪುಗೊಳ್ಳಲು ಅದಕ್ಕೆ ಹೆಚ್ಚಿನ ಇನ್ಸುಲಿನ್ ಬೇಕಾಗುತ್ತದೆ. ಆ ವೇಳೆಯಲ್ಲಿ ವಾಂತಿಯು ತಾನಾಗಿ ತಗ್ಗುತ್ತದೆ. ಆಗ ಆಹಾರ ಸೇವನೆ ಸರಾಗವಾಗುತ್ತದೆ. ಅದರಿಂದ ಮಗುವಿನ ಬೆಳವಣಿಗೆಗೆ ಸಹಾಯಕವಾಗುತ್ತದೆ. ಮಾಹಿತಿ 7. ಹೊಟ್ಟೆ ಉಬ್ಬಿದಂದು ಕೆಲವರು ಅಂದ ಕೆಡುವುದೆಂದು ಆತಂಕ ಪಡುತ್ತಾರೆ. ತಾಯ್ತನ ದೈವದತ್ತವಾದದ್ದು. ನಿಮಗೆ ಒಪ್ಪುವ ದೊಡ್ಡ ದೊಡ್ಡ ನೈಟಿಗಳನ್ನು ಹಾಕಿರಿ. ಬೇಗ ಮಲಗಿ ಬೇಗ ಏಳಬೇಕು ಮತ್ತು ಹೆಚ್ಚು ಹೊತ್ತು ಟಿವಿ ವಿಶೇಷವಾಗಿ ಒಳ್ಳೆಯದಲ್ಲ. ಮಾಹಿತಿ 8. ಬೆಳಗಿನ ಜಾವದ ವಾಕಿಂಗ್ ಅತ್ಯಂತ ಉಪಯುಕ್ತ. ಅದರಿಂದ ತಾಯಿ ಹಾಗೂ ಗರ್ಭಸ್ಥ ಶಿಶುವಿಗೆ ಚೈತನ್ಯ ಬರುತ್ತದೆ. ಮಾಹಿತಿ 9. ಹೆಚ್ಚೆಚ್ಚು ಕಾಫಿ ಟೀ ಸೇವನೆ ಒಳ್ಳೆಯದಲ್ಲ. ಅದರಿಂದ ಮಲಬದ್ಧತೆ ಉಂಟಾಗುತ್ತದೆ. ಮಲಬದ್ಧತೆಗೆ ಹೆಚ್ಚಿನ ನೀರು, ಮೊಳಕೆ ಬಂದ ಕಾಳು ಸೊಪ್ಪನ್ನು ಯಥೇಚ್ಛವಾಗಿ ಬಳಸಿರಿ. ಗೋಧಿ ರಾಗಿ ಬೇಡ. ಮಾಹಿತಿ 10. ಗರ್ಭಿಣಿಯರು ತಿಳಬಣ್ಣದ ಹಗುರವಾದ ಸೀರೆಯನ್ನುಡಿರಿ. ಹೈ ಹೀಲ್ಸ್ ಚಪ್ಪಲಿ ಧರಿಸದಿರಿ. ಸೊಂಟ ನೋವು, ಬೆನ್ನ ನೋವು ಉಂಟಾಗುತ್ತದೆ. ಅಗತ್ಯಕ್ಕಿಂತ ಹೆಚ್ಚಿನ ಎತ್ತರ ಯಾರಿಗೂ ಒಳ್ಳೆಯದಲ್ಲ. ಮಾಹಿತಿ 12. ರಾತ್ರಿ ಮಲಗುವಾಗ 4 ಚಮಚ ಹಾಲಿನ ಕೆನೆಗೆ ತಲಾ 1 ತೊಟ್ಟು ಬಾದಾಮಿ ಎಣ್ಣೆ, ಸೌತೆಕಾಯಿ ರಸ, ಜೇನುತುಪ್ಪ, ಪನ್ನೀರು, ನಿಂಬೆ ರಸದೊಡನೆ ಸೇರಿಸಿ ಮುಖಕ್ಕೆ ಹಚ್ಚಿಕೊಂಡು ಮಲಗಿರಿ. ನಂತರ ಉಗುರು ಬೆಚ್ಚಗಿನ ನೀರಿನಿಂದ ತೊಳೆದುಕೊಳ್ಳಿರಿ. ಇದರಿಂದ ಮುಖದ ಕಾಂತಿ ಹೆಚ್ಚುತ್ತದೆ. ಮಾಹಿತಿ 14. ಸ್ನಾನ ಮಾಡುವಾಗ 1 ಚಮಚ ಹಾಲಿನ ಕೆನೆಗೆ 2 ತೊಟ್ಟು ಲಿಂಬೆ ರಸ ಹಾಗೂ ಅಗತ್ಯವಿದ್ದಷ್ಟು ಅರಿಶಿನ ಬೆರೆಸಿ ಕತ್ತು ಹಾಗೂ ಮುಖಕ್ಕೆ ಲೇಪಿಸಿ ನಂತರ ಸ್ನಾನ ಮಾಡಿರಿ. ನಾಳೆ ಇನ್ನೊಂದು ಟಾಪಿಕ್ನ ಜೊತೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟ್.